ಇದೀಗ ಗಾಂಧಿನಗರ ಶಾಲಾ ಮೈದಾನದಲ್ಲಿ ಗೃಹೋಪಯೋಗಿ ವಸ್ತುಗಳ 50ಕ್ಕೂ ಹೆಚ್ಚು ಮಳಿಗೆ ಹಾಗೂ 500ಕ್ಕೂ ವಿವಿಧ ಸಂಗ್ರಹಗಳ ಮಳಿಗೆ ಗೃಹಶೋಭೆ ಆರಂಭಗೊಂಡಿದೆ। ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷ ವಿನಯ್ ಕುಮಾರ್ ಕನ್ನಡಕ ಮಳಿಗೆಯನ್ನು ಉದ್ಘಾಟಿಸಿದರು। ಸುಳ್ಯದಲ್ಲಿ ಈ ರೀತಿಯ ಮಳಿಗೆ ಬಂದಿರುವುದು ಪ್ರಥಮ। ಸುಳ್ಯದ ಜನರು ಇದರ ಪ್ರಯೋಜನ ಪಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು। ಜಿಲ್ಲಾ ಮಹಿಳಾ ಒಕ್ಕೂಟದ ಅಧ್ಯಕ್ಷೆ ಶ್ರೀಮತಿ ಹರಿಣಿ ಸದಾಶಿವ ಶುಭ ಹಾರೈಸಿದರು। ನಗರ ಪಂಚಾಯತ್ ಸದಸ್ಯೆ ಪ್ರವಿತಾ ಪ್ರಶಾಂತ್, ಬಿಜೆಪಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಗುರುದತ್ ನಾಯಕ್, ಗಾಂಧಿನಗರ ಶಾಲಾ ಎಸ್ಡಿಎಂಸಿ ಕಾರ್ಯಾಧ್ಯಕ್ಷ ಪ್ರವೀಣ್ ನಾಯಕ್, ಪ್ರಾಥಮಿಕ ಶಾಲಾ ಎಸ್ಡಿಎಂಸಿ ಅಧ್ಯಕ್ಷ ಆರ್.ಕೆ. ಮೊಹಮ್ಮದ್ ಭಾಗವಹಿಸಿದರು। ಗೃಹಶೋಭೆ ಆಯೋಜಕರಾದ ನಾಗಚಂದ್ರ ಆಗಮಿಸಿದವರನ್ನು ಸ್ವಾಗತಿಸಿದರು। ಗೃಹಶೋಭೆಯಲ್ಲಿ ಸೋಫಾ ಸೆಟ್, ಬೆಡ್ಶೀಟ್, ಆಟಗಳ ವಸ್ತುಗಳು ಸೇರಿದಂತೆ ಗೃಹೋಪಯೋಗಿಯ 500ಕ್ಕೂ ಹೆಚ್ಚು ವಸ್ತುಗಳು ಇದೆ। ಅಲ್ಲದೆ ಮಕ್ಕಳ ಮನೋರಂಜನೆಗೆ ಬೇಕಾಗುವ ವ್ಯವಸ್ಥೆಯನ್ನು ಮಾಡಲಾಗಿದೆ।